ಇಬ್ಬರು ಸ್ಪರ್ಧಿ ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ವಾಕ್ಯದಲ್ಲಿ ಹೇಳ್ತಾರೆ ನಮೃತ ನಮೃತ ಎಬಿಲಿಟಿ ಇದೆ ಆದಷ್ಟು ಬೇಗ ಅದನ್ನು ಹೊರಗೆ ತರಬೇಕು ಸ್ನೇಹಿತ ಗುಂಪಲ್ಲಿ ಕಳೆದು ಹೋಗದೆ ಅವ್ರ ಗುರಿ ಕಡೆ ಗಮನ ಕೊಡಬೇಕು ತುಂಬ ಚೆನ್ನಾಗಿ ಜೋರಾಗಿ ಹಾರತಾ ಇದೆ ಇಶಾನಿ ಎಲ್ಲೋ ಒಂದು ಕಡೆ ಗುಂಪಲ್ಲಿ ಕಳೆದು ಹೋದರು ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದರೆ ಅದು ಒಂದು ಲೈನ್ ಬಂದಿತ್ತು ಅವ್ರಿಗೆ ಆನೆ ಆದರೆ ತುಂಬ ದಾರಿ ತಪ್ತು ಹೋಯ್ತು ಅಂದರೆ ಇಟ್ ಇಸ್ ಡೇಂಜರಸ್ ಅಂತ ಸ್ವಲ್ಪ ಎಲ್ಲೋ ಅದು ಮೊದಲೇ ವಾರ್ನಿಂಗ್ ಕೊಟ್ಟಿದ್ರು ಅದನ್ನು ಬೇಗ ಅವರು ತಲೆಗೆ ತಗೋಬೇಕು ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ಗೆ ಛಲ ಇದೆ ಆದರೆ ಅದನ್ನು ಬೇರೆ ರೀತಿ ಅಂದರೆ ಇನ್ನೊಬ್ರು ಸಹಾಯದಿಂದ ಮಾಡ್ಕೋಬೇಕು ಅನ್ನೋದನ್ನು ಬಿಟ್ಟು ತಾನೇ ಮುಂದೆ ನಿಂತು ಗೇಮ್ ಆಡಿದ್ರೆ ಗುಡ್ ತನಿಷಾ ಡೇರ್ ಡೇಬಿಲ್ ಎಲ್ಲದಕ್ಕೂ ಸೈ ನೀತು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಇನ್ನೊಬ್ರು ಕನ್ಫ್ಯೂಸ್ ಮಾಡ್ತಾರೆ ಇಲ್ಲ ಅಂದರೆ ವೆರಿ ಗುಡ್ ಲೇಡಿ ರಕ್ಷಕ್ ಸ್ಟ್ರೈಟ್ ಫಾರ್ವರ್ಡ್ ಸಿರಿ ಕ್ಯೂಟ್ ಸಂಗೀತ ಹೇಳೋದಪ್ಪ ಸಂಗೀತ ಏನಂದ್ರೆ ವೆರಿ ಓಪನ್ ಮೈಂಡೆಡ್ ಓಪನ್ ಮೈಂಡೆಡ್ ನನಗೆ ನನಗೆ ಕಾಣಿಸಿದ ಹಾಗೆ ಬಟ್ ಈಗ ಮಾತಾಡ್ತಾ ಇರೋದು ಈಗ ಇತ್ತೀಚೆಗೆ ಒಂದು ಮೂರು ದಿವಸದಿಂದ ಟಾಸ್ಕ್ಗಳಾಗ್ತಾ ಗಳಾಗ್ತಾ ಇರೋದು ನೋಡಿದ್ರೆ ಬೇರೆ ರೀತಿನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೊರಗಡೆ ಮಾತಾಡ್ತಿದ್ದಾರೆ ನನಗೆ ಅದೇ ಬಟ್ ಶೀಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅವರು ಏನಾದರೂ ಒಬ್ರಿಗೆ ಬೈಬೇಕು ಅಂತ ಇದ್ರು ಹಿಂದೂ ಮುಂದೆ ಯೋಚನೆ ಮಾಡ್ತಿರಲಿಲ್ಲ ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ರು ಹಿಂದೂ ಯಾವತ್ತು ಹೋಗಿ ಬೇಜಾರು ಮಾಡ್ಕೊಳ್ಳೋರಲ್ಲ ಸೊ ಆ ರೀತಿ ನೋಡಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಹ್ಮ್ ಗುಡ್ ಹಾರ್ಟೆಡ್ ಪರ್ಸನ್ ಸಂತೋಷ ಅವರು ಎಷ್ಟು ಯೋಚನೆ ಮಾಡ್ತಿದ್ದೀನಲ್ಲ ಅಂದರೆ ನಾನು ಅಷ್ಟು ಅವ್ರ ಜೊತೆ ಮಾತಾಡಿಲ್ಲ ಅಂತ ಆಯಿತು ಒಳ್ಳೆ ಪ್ರತಿಭೆ ಹಳ್ಳಿ ಪ್ರತಿಭೆ ಸೊ ಅವ್ರ ರೈತರು ಪರ ಬಂದಿದ್ದೀನಿ ಅಂತ ಹೇಳ್ತಿದಾರಲ್ಲ ಸೊ ಅದರ ಪರ ನಿಂತ್ಕೊಂಡು ಒಂದಷ್ಟು ವಿಚಾರಗಳನ್ನ ಸಮಾಜಕ್ಕೆ ಜಗತ್ತಿಗೆ ಆದಷ್ಟು ಬೇಗ ಹೇಳಬೇಕು ಇನ್ನು ಎಫೆಕ್ಟಿವ್ ಆಗಿ ಹೇಳಬೇಕು ಮೈಕಲ್ ಮೈಕೆಲ್ ಇಸ್ ಬಿಂದಾಸ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗನ್ಸಿದ್ದನ್ನೇ ಮಾಡೋದು ಇನ್ನೊಬ್ಬರು ಮಾತಿಗೆ ಅವರು ಇನ್ಫ್ಲೂಯೆನ್ಸ್ ಆಗಲ್ಲ ಅವ್ರ ಅನಿಸಿಕೆ ಅವ್ರ ಅನಿಸಿಕೆ ಅಷ್ಟೇ ಕಾರ್ತಿಕ್ ತುಂಬ ಎಬಿಲಿಟಿ ಇರುವಂತಹ ವ್ಯಕ್ತಿ ವೆರಿ ಗುಡ್ ಕಂಟೆಸ್ಟೆಂಟ್ ಫಾರ್ ದಿಸ್ ಸೀಸನ್ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅವ್ರ ಕೋಪನೇ ಅವ್ರಿಗೆ ಕಷ್ಟ ಆಗ್ತಾ ಇದೆ ಆ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ರೆ ಕೋಪ ಅಂದ್ರೆ ಅತಿರೇಕದ ಕೋಪ ಅವ್ರಿಗೆ ಒಂದು ಕೋಪ ತೋರಿಸಿದ್ರೆ ಸಾಕು ತೀರಾ ಅಡುಗೆ ಲೇಟ್ ಆಯ್ತು ಅಂದ್ರೆಲ್ಲ ಕೋಪ ಏನೋ ಸೌಟ್ ಆ ಕಡೆ ಇಟ್ಟರೆ ಕೋಪ ಸಿ ಅದು ಅತಿರೇಕದ ಕೋಪ ಮಾಡ್ತಾ ಇದ್ದಾರೆ ಅದೊಂದನ್ನು ಬಿಟ್ಬಿಟ್ರೆ ಅವ್ರಿಗೆ ಗುರಿ ಕಡೆ ತುಂಬಾ ಗಮನ ಇದೆ ತುಂಬಾ ನಾಲೆಡ್ಜ್ ಇರುವಂತ ಪರ್ಸನ್ ಯಾರಿಗೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಅವರು

ನೋ ಸರ್ ಖಂಡಿತ ಇಲ್ಲ ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ನಾವು ಏನು ಮಾಡ್ತೀವಿ ನಾವು ಏನು ಮಾತಾಡ್ತೀವಿ ಅದೇ ಅಷ್ಟೇ ಅಲ್ಲಿ ತೋರಿಸ್ತಾ ಇರೋದು ಖಂಡಿತವಾಗ್ಲೂ ಇದು ಸ್ಕ್ರಿಪ್ಟೆಡ್ ಅಲ್ಲ ಮೊದಲನೇ ಮುಂಚಿತವಾಗಿ ಇದು ನಿರ್ಧಾರ ಆಗಿರುತ್ತೆ ಈ ರೀತಿ ಇಲ್ಲ ಸರ್ ನಮಗೆ ಟಾಸ್ಕ್ ಅಂತ ಒಂದು ಬಂದಾಗ ಆ ಟಾಸ್ಕಲ್ಲಿ ಏ ಟಾಸ್ಕ್ ಅನ್ನೋದು ಅಷ್ಟೇ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿಂದ ಹೋಗಿ ಆ ಮಡಿಕೆನ ತೊಗೊಂಡು ಬರಬೇಕಂತ ಅಷ್ಟೇ ಹೇಳ್ತಾರೆ ಸೊ ಅದನ್ನು ನೀವು ಹೇಗೆ ತೊಗೊಂಡ್ಬರ್ತೀರಾ ಏನು ತೊಗೊಂಬರ್ತೀರಾ ಯಾರ್ದೇ ತಲೆ ಮೇಲೆ ಆ ಮಡಿಕೆ ಹಾಕ್ತೀರಾ ಆ ಹಾಂ ಹಾಂ ಅದು ಯಾವುದು ಬಿಗ್ ಬಾಸ್ ಅವರು ಹೇಳೋದು ಇಲ್ಲ ಹೇಳೋದು ನಮಗೆ ಬರೀ ಆ ಟಾಸ್ಕ್ ವಿಚಾರ ಅದು ನಾವು ಅದನ್ನು ಓದ್ತೀವಿ ಅದು ಓದೋದು ನಾವೇ ಅದನ್ನು ಹೇಗೆ ಮಾಡಬೇಕು ಅಂತ ಓದೋದು ನಾವೇ ಸೊ ಹಾಗಾಗಿ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇದೆ ಆ ಅಲ್ಲ ಆ್ಯಂಡ್ ಪ್ರೀಪ್ಲ್ಯಾಂಡ್ ಅಲ್ಲ ಯಾವುದೂ ಅಲ್ಲ ಸೊ ಎಲ್ಲ ಸ್ಪರ್ಧಿಗಳಿಗೂ ಇನ್ಕ್ಲೂಡಿಂಗ್ ನಿಮಗೆ ಸುದೀಪ್ ಅವರ ನಡೆ ಹಾಗೂ ನುಡಿ ತುಂಬಾ ದೊಡ್ಡ ಸ್ಟ್ರೆಂತ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಅಂದ್ರೆ ಅವರೇ ಸರ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅವರ ಮಾತು ಅವರ ಕತೆ ಎಷ್ಟು ನಮಗೆಲ್ಲ ಶಕ್ತಿ ಕೊಡುತ್ತೆ ಮೆಂಟಲಿ ಇರಬಹುದು ಆಮೇಲೆ ನಾವೇನಾದ್ರು ಒಂದು ಸ್ವಲ್ಪ ಲೋ ಅನ್ಸಿದ್ರೆ ಲೈಕ್ ಏನೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಗೊತ್ತಾ ಅವ್ರು ಮಾತಾಡೋ ರೀತಿಗೆ ನಿಜವಾಗ್ಲೂ ನಮಗೆ ಆ ಹುಮ್ಮಸ್ ಬರುತ್ತೆ ಇವಾಗ ನಾ ಹೇಳೋದನ್ನಲ್ಲ ಥರ್ಡ್ ವೀಕ್ ಫೋರ್ತ್ ವೀಕ್ ನಾನು ಹೇಗೆ ಬದಲಾದೆ ಏನು ಮಾಡಿದ್ರು ಪರವಾಗಿಲ್ಲ ಮಾಡೋವಂಥ ಶಕ್ತಿ ಬಂತು ಅಂದರೆ ಓನ್ಲಿ ಬಿಕಾಸ್ ಆಫ್ ಸುದೀಪ್ ಸರ್ ಆ ಕಾರ್ಯಕ್ರಮ ಯಾಕಂದರೆ ನಮಗೆ ನಾವು ಕಂಟೆಸ್ಟೆಂಟ್ಸ್ ಏನೋ ಒಂದು ಹದಿನಾರು ಜನ ಇರ್ತೀವಿ ಈಗ ಕೋಪ ಇರುತ್ತೆ ತಾಪ ಇರುತ್ತೆ ಏನೋ ಒಂದು ಸ್ಟ್ರಾಟಜಿಗಳಿರುತ್ತೆ ಅದನ್ನೆಲ್ಲ ಬಿಟ್ಟು ನಮ್ಮ ನಮ್ಮೆಲ್ಲರನ್ನೂ ಸಮಾನವಾಗಿ ನೋಡೋವಂತಹ ಒಬ್ಬರು ವ್ಯಕ್ತಿ ಅಂದರೆ ಅದು ಸುದೀಪ್ ಸರ್ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಅವ್ರಿಗೊಂದೇ ಎಲ್ಲರ ಭಾವನೆಗಳನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಮಗೆ ಸ್ಪಂದಿಸ್ತಾರಲ್ಲ ಅದು ತುಂಬ ಖುಷಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ನಾನು ಎಲಿಮಿನೇಟ್ ಆಗಿದ್ದೆ ಎಲಿಮಿನೇಟ್ ಆಗಿದ್ದೀನಿ ಅಂತ ಅನೌನ್ಸು ಮಾಡೋಗೋ ಆಗೋಗಿತ್ತು ಆದರೆ ಅವರು ಒಂದು ಮಾತು ಹೇಳಿದ್ರು ಕೊನೆಯದಾಗ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಗೆ ಆ ಲೆಟ್ರ್ ಬೇಕಿತ್ತಲ್ವ ಅಂದರು ಹೌದು ಸರ್ ನನಗೆ ಅದೊಂದು ಬೇಕಿತ್ತು ಅಂತ ಹೇಳಿದೆ ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ ಮ್ಯಾಮ್ ನಿಮ್ಮ ಮಗ ಈ ಲೆಟರ್ನ ಈ ಬಿಗ್ ಬಾಸ್ ಮನೆಯಲ್ಲಿ ಓದೋದನ್ನು ನೋಡಬೇಕು ಅನ್ನೋದಲ್ವಾ ನಿಮ್ಮ ಆಸೆ ಆಗಿತ್ತು ಅಂದರು ಅದು ಎಷ್ಟು ಒಂದು ಹತ್ರ ಆಯ್ತು ಗೊತ್ತಾ ಆ ಮಾತು ನನಗೆ ಸಿ ಆಫ್ಕೋರ್ಸ್ ಅವ್ರು ಆರಾಮಾಗಿ ಇದ್ಬಿಡ್ಬೋದಿತ್ತು ಇನ್ನೇನು ಎಲಿಮಿನೇಟ್ ಆಗ್ತಿದ್ದಾರೆ ಮನೆಗೆ ಹೋಗ್ತಾರೆ ಮಗನ ನೋಡ್ತಾರೆ ಅಲ್ಲಿ ಲೆಟ್ರ್ ಸಿಗುತ್ತೆ ಅಂತ ಆಹಾ ಸರ್ ಎಲ್ಲನೂ ನೆನ್ಪಿಟ್ಕೊಂಡಿರ್ತಾರೆ ನಮಗೊಂದು ಆ ಖುಷಿ ಪಡಿಸಿ ಹೊರಗಡೆ ಕಳಿಸೋದಿದೆಯಲ್ಲ ಅದು ಅವ್ರ ವ್ಯಕ್ತಿತ್ವ ಅಂತ ತೋರಿಸುತ್ತೆ ಯಾರಿಗೂ ಬೇಜಾರಾಗಕ್ಕೆ ಬಿಡೋಲ್ಲ ಸರ್ ಅದು ಸ್ಕ್ರಿಪ್ಟೆಡ್ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಸಿ ಅಫ್ಕೋರ್ಸ್ ಎಲ್ರಿಗೂ ಟಾಕ್ ಬ್ಯಾಕ್ ಇರುತ್ತೆ ಹಿಂದೆಯಿಂದ ಕೆಲವರು ಮಾತಾಡ್ತಿರ್ತಾರೆ ಆ ವಿಚಾರಗಳನ್ನ ಆ ಸನ್ನಿವೇಶಗಳನ್ನ ಸಂದರ್ಭನ ಹೇಳ್ತಿರ್ತಾರೆ ಮರಿಬಾರ್ದು ಅಂತ ಆದ್ರೆ ಸರ್ ಹಾಗಲ್ಲ ಅವರು ಆ ಕಾರ್ಯಕ್ರಮನ ಎಷ್ಟು ಹತ್ತಿರ ತಗೊಂಡಿದ್ದಾರೆ ಎಷ್ಟು ಮನಸ್ಸಿಗೆ ಹತ್ತಿರ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಯಾಕೆ ಗೊತ್ತಾಗುತ್ತೆ ಅಂದರೆ ಟೆಲಿಕಾಸ್ಟಲ್ಲಿ ಎಷ್ಟು ಟೆಲಿಕಾಸ್ಟ್ ಆಗಿದೆ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿರ್ತೀವಲ್ಲ ಇಡೀ ದಿವಸ ಅವ್ರು ಮಾತಾಡೋದು ನಾವು ಏನಾದರೂ ಒಂದು ವಿಷಯನ ಹೇಳಿದ್ರೆ ಸರ್ ಎಲ್ಲೋ ಇನ್ನೊಬ್ಬರು ಮಾತಾಡಿರ್ತಾರೆ ಮೂರನೇ ವ್ಯಕ್ತಿ ಆ ಮಾತನ್ನು ನಮ್ಗೆ ಹೇಳ್ತಾರೆ ಆವಾಗ ಗೊತ್ತಾಗುತ್ತೆ ಇವರು ನಿಜವಾಗ್ಲೂ ಎಪಿಸೋಡ್ಸ್ನ ನೋಡಿದ್ದಾರೆ ನಿಜವಾಗ್ಲೂ ಇವರು ಎಲ್ಲ ಕಂಟೆಸ್ಟೆಂಟ್ಸ್ನೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಸೊ ಅವರು ಬಿಗ್ ಬಾಸ್ ಇಂದ ಕಲಿತ ಪಾಠ ಏನು ಬಿಗ್ ಬಾಸ್ ನನಗೆ ಕಲಿಸಿದ ಪಾಠ ಏನು ಬಿಗ್ ಬಾಸ್ ನನಗೆ ಕಲಿಸಿದ ಪಾಠ ಏನಂದ್ರೆ ನನಗಿದ್ದಂತಹ ಕಾನ್ಫಿಡೆನ್ಸ್ ಅನ್ನ ಇನ್ನೂ ಒಂದು ಹತ್ತು ಪಟ್ಟು ಜಾಸ್ತಿ ಮಾಡಿದೆ ಅಂಡ್ ಇನ್ನೊಂದೇನಂದ್ರೆ ಮಾಡು ಇಲ್ಲ ಬಿಡು ಎರಡೇ ಅದ್ರ ಮಧ್ಯ ಪ್ರಯತ್ನ ಅನ್ನೋದು ಒಂದು ಪದ ಬರಲೇಬಾರ್ದು ಅಂತ ಇಷ್ಟ ಆಗುತ್ತೋ ಇಲ್ವೋ ಆದ್ರೆ ನೀನು ಅದನ್ನ ಮಾಡು ಗೆಲುವು ಸೋಲು ಬಿಟ್ಬಿಡು ನನಗೆ ಇವಾಗ ಕೃಷ್ಣ ಹೇಳಿದಾರಲ್ಲ ಶ್ರೀ ಪರಮಾತ್ಮ ಹಾಗೆ ಮಾಡೋ ಕೆಲಸ ನೀನು ಮಾಡು ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದಾರಲ್ಲ ಇದು ಕೂಡ ನನಗೆ ಬಿಗ್ ಬಾಸ್ ಅದನ್ನೇ ಕಲಿಸಿದ್ದು ನೀನು ಯಾಕೆ ಹೆದ್ಕೊಳ್ತೀಯ ಫಿಸಿಕಲಿ ನಿಂಗೆ ಆಗಲ್ಲ ಅಂತ ಯಾಕೆ ಹೆದರ್ಕೊಳ್ತೀಯ ನೀನು ಮಾಡು ಮಾಡಿದ್ರೆ ತಾನೇ ಗೊತ್ತಾಗೋದು ಮಾಡ್ದೇನೇ ಆಗಲ್ಲ ಆಗಲ್ಲ ಅಂತ ಹಿಂದೆ ಕೂತ್ರೆ ಹೇಗೆ ಆ ಒಂದು ಕಾನ್ಫಿಡೆನ್ಸ್ನ ನನಗೆಲ್ಲೇ ತುಂಬ ಹೇಳ್ಕೊಟ್ಟಿದ್ದೆ ಆ್ಯಂಡ್ ಎಷ್ಟೋ ವ್ಯಕ್ತಿಗಳು ವ್ಯಕ್ತಿತ್ವಗಳ ಜೊತೆ ನಾವು ಬದುಕಲ್ಲ ಜೀವನದಲ್ಲಿ ವಿ ಅವಾಯ್ಡ್ ನಮ್ಗೆ ಅವ್ರು ಬೇಡ ಅಂದರೆ ಬೇಡ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ ಆದರೆ ಆ ಮನೆಯಲ್ಲಿ ನಾವು ಬದುಕಬೇಕು ಬದುಕ್ತೀವಿ ಸೊ ಆ ಬದುಕೋದನ್ನ ಕಲಿಸಿದೆ ನಮಗೆ ಸೊ ಅದೆರಡನ್ನು ಕಲ್ತ್ಕೊಂಡಿದ್ದೀನಿ ನಾನು ಹಾ ಶೋರ್ ಹಾಡ್ತೀನಿ ಮುಚ್ಚು ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ಸಾರಿ ನನಗೇನು ಗೊತ್ತಾ ಏನಾಗ್ತಿದೆ ಎಲ್ಲ ಇಂಟರ್ವ್ಯೂಲು ಫುಲ್ ಮಾತಾಡಿದ್ಮೇಲೆ ಹಾಡಿಸ್ತಾರೆ ಫುಲ್ ಆಗ್ಬಿಟ್ಟಿರುತ್ತೆ ವಾಯ್ಸು ಹಾಡ್ತೀನಿ ಇಟ್ಸ್ ಓಕೆ ಪಾಪವಿದೆ ಪುಣ್ಯವಿದೆ ನರ ಕವಿದೆ ಕವಿದ ಸ್ವೀಕರಿಸುಹೋ ಗುರುವೇ ಅಂತರತ್ಮ ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಅಂತರಾತ್ಮ ಈ ಹಾಡು ನಂಗೆ ತುಂಬ ಮನಸ್ಸಿಗೆ ಹತ್ರ ಬಿಕಾಸ್ ನಾವು ಜೀವನದಲ್ಲಿ ಇದೆ ನರಕ ಇದೆ ಸ್ವರ್ಗನೂ ಇದೆ ಎಲ್ಲ ಇದೆ ಕೋಪ ತಾಪ ಎಲ್ಲ ಇರುತ್ತೆ ಆದರೆ ಅಂತರ ಆತ್ಮಕ್ಕೆ ನಮ್ಗೆ ಗೊತ್ತಿರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಸೊ ಅದಕ್ಕೋಸ್ಕರನೇ ನಾವು ಬದುಕಬೇಕು ಗಿಲ್ಟ್ ಅನ್ನೋದು ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೇನು ಸತ್ಯ ಅನಿಸುತ್ತೆ ಅದಕ್ಕೇನು ಖುಷಿ ಕೊಡುತ್ತೆ ಅದನ್ನೇ ಬದುಕಬೇಕು